ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶ ಪುರಾಣ ಕಾಲದಿಂದ ಸಾಧು ಸತ್ಪುರುಷರು ಪ್ರಾರ್ಥನೆ ಮಾಡಿದೆ ಈ ಕ್ಷೇತ್ರ. ಅದರಿಂದ ನಮಗೆ ಬೇರೆ ದೇಶಗಳಿಗೆ ಅಷ್ಟೊಂದು ಕಷ್ಟ ನಮಗೆ ಬರೋಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವೆಲ್ಲರೂ ಈ ಕಷ್ಟದಿಂದ ಖಂಡಿತ ಪರಿಹಾರ ಆಗ್ಬೋದು ಅಂತ ನಂಬಿಕೆ ನಾವು ಎಲ್ಲರೂ ಮಾಡಿಕೊಂಡು ಆ ಪರಮಾತ್ಮನಿಂದ ಪ್ರಾರ್ಥನೆ ಮಾಡೋಣ. ಎಂತ ಮಾಯ ಜಾಲ ಕಾಲವಯ್ಯ, ಎಂತ ಮಾಯ ಜಾಲ ಕಾಲವಯ್ಯ, ಈ ಕೊರೋನಾ ಎಂಬ ರೋಗದಿಂದ ನಮ್ಮ ಎಲ್ಲರೂ ಕಾಯೋ ತಂದೆ. ಈ ಕೊರೋನಾ ಎಂಬ ರೋಗದಿಂದ ನಮ್ಮೆಲ್ಲರನ್ನು ಕಾಯೋ ತಂದೆ, ಕಣ್ಣು ಕೊಟ್ಟಿರುವರು ನಿನ್ನ ದೃಷ್ಟಿಯಿಂದ ಈ ಜಗತ್ತನ ನೋಡಿ ಸಂತೋಷ ಪಡೆಯಕಲ್ಲವೋ. ಕೈ ಕೊಟ್ಟಿರುವುದು ನಿನ್ನ ಮೂರ್ತಿನೋ ಅಲಂಕಾರ ಮಾಡಿ ಹೂವಾಕು ನೋಡಕಲ್ಲವೋ. ಬಾಯಿ ಕೊಟ್ಟಿರುವುದು ನಿನ್ನ ನಾಮವನ್ನು ಸ್ಮರಣ ಮಾಡಿ ನಿನ್ನ ನಾಮವನ್ನು ಜರನ್ ಸ್ಮರಣ ಮಾಡಿ ಜಪ ಮಾಡಕಲ್ಲವೋ. ಕಾಲು ಕೊಟ್ಟಿರುವುದು ಈ ಜಗತ್ತನ ನೋಡಿ ತಿರುಗಾಡಿ ಸಂತೋಷ ಪಡೆಯದಕ್ಕಲ್ಲವೋ. ಎಂತ ಮಾಯ ಜಾಲ ಕಾಲವಯ್ಯ, ಈ ಕೊರೋನಾ ಎಂಬ ರೋಗದಿಂದ ನಮ್ಮನೆ ಕಾಯೋ ತಂದೆ. ಎಂತ ಮಾಯ ಜಾಲ ಕಾಲವಯ್ಯ, ಕಣ್ಮುಂದೆ ಕೆಲವರು ಇದ್ದರೇನು, ಕಣ್ಮುಂದೆ ಕೆಲವರು ಇದ್ದರೇನು, ಸಗಾಯ ಮಾಡಬೇಕೆಂಬ ಮನಸ್ಸಿರುವುದಿಲ್ಲ. ಅವರು ನುಡಿಯುವ ಅಪಸುರಗಳು ಕೇಳಕ್ಕೆ ಕಿವಿಯಿಂದ ಕೇಳಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಕಣ್ಮುಂದೆ ಇದ್ದರೇನು, ಪರವುಬಗಾರ ಮಾಡುವಂಥ ಮನಸ್ಸಿರುವುದಿಲ್ಲ. ಅವರು ನುಡಿಯಂಥ ದುರ್ಮಾತೆಗಳು ಕೇಳಕ್ಕೆ ಕಿವಿ ಸಾಧ್ಯವಿಲ್ಲ. ಸನ್ಮಾರ್ಗದವರು ಸಿಕ್ಕಬೇಕಂದ್ರೆ ನಾವು ಸನ್ಮಾರ್ಗದವರು ಸಿಕ್ಕಬೇಕಂದರೆ ನಾವು ಅವರನ್ನು ಮನದಲ್ಲಿ ಇಟ್ಟು ಆ ಪರಮಾತ್ಮನ ಬೇಡಿದರೆ, ಅವರನ್ನು ಮನದಲ್ಲಿ ಇಟ್ಟು ಆ ಪರಮಾತ್ಮನ ಬೇಡಿದರೆ ಅವರು ಬಂದು ನಮಗೆ ಮನವನಾಗಿ ದರ್ಶನ ಕೊಡಬಹುದು. ಅವರಿಂದ ನಮ್ಮ ಕುಂತು ಕೊರತೆಯನ್ನು ಹೇಳಿ ಸರಿಪಡಿಸಲೇಬೋದು. ನಮ್ಮ ಕುಂತು ಕೊರತೆಗಳನ್ನು ಹೇಳಿ ಸರಿಪಡಿಸಬೋದು. ಅದು ಎಂತ ಮಾಯ ಜಾಲ ಕಾಲವಯ್ಯ, ಎಂತ ಮಾಯ ಜಾಲ ಕಾಲವಯ್ಯ. ನಾವೆಲ್ಲರೂ ಸುಖ ಪಡಬೇಕಂದ್ರೆ ಆ ಪರಮಾತ್ಮನ ಧ್ಯಾನ
ತಬಸಬದಿಂದ ಹರಿಯ ಪರಮಾತ್ಮನ ಸ್ಮರಣ ಮಾಡಿ ಕುಳಿ ಕುಣಿಯದಿಂದ ನಮ್ಮ ಕಷ್ಟವಲ್ಲ ಪರಿಹಾರ ಆಗಬಹುದು. ದೋಣಿಗಿರುವಾಗಲೇ ದೂರದೇಶ ಪ್ರಯಾಣ ಮಾಡಬಹುದು. ದೋಣಿಯಿರುವಾಗಲೇ ನದಿಯಿಂದ ದೂರದೇಶ ಪ್ರಯಾಣ ಮಾಡಬಹುದು. ದೋಣಿ ತೂತಾದ ಮೇಲೆ ದೋಣಿ ಇದ್ದು ಏನು ಸುಗ, ದೋಣಿ ತೂತಾಗಿದ ಮೇಲೆ ದೋಣಿಯದು ಏನು ಫಲ. ಬರುವ ಮುಂದೆ ಬರುವ ಕಷ್ಟಗಳಿಗೆ ಇವತ್ತಿಂದಲೇ ಸರಿಪಡಿಸಬೇಕು. ಮುಂದೆ ಬರುವ ಕಷ್ಟಗಳಿಗೆಲ್ಲ ಇವತ್ತಿಂದಲೇ ಸರಿ ಮಾಡಿದರೆ ಆ ಪರಮಾತ್ಮನೇ ನಾವು ಎಲ್ಲರೂ ಕುಣಿದು ಕೊಂಡಾಡಬಹುದು. ಎಂಥ ಮಾಯ ಜಾಲ ಕಾಲವಯ್ಯ, ಈ ಕೊರೋನಾ ಎಂಬ ರೋಗದಿಂದ ನಮ್ಮ ಎಲ್ಲರೂ ಕಾಯೋ ತಂದೆ. ಈ ಕೊರೋನಾ ಎಂಬ ರೋಗದಿಂದ ನಮ್ಮೆಲ್ಲರೂ ಕಾಯೋ ತಂದೆ.